प्रभु श्री रामचंद्र वंशस्थर इंदिगू इद्दारा नीवु नोड्ता इदिरा इन्फो चाणक्य नीवु इदे मोदल बारिगे नम्म चानल गे भेटी नीडिदरे दयविट्टु सब्स्क्राइब आगि नावु माडुव प्रति वीडियो तक्षण निमगे सिगुत्ते। श्री रामन अयोध्या आडळित कालावधियल्लि अत्यंत न्यायसम्मतवागित्तु नीतिगळिंद कूडितेंदु तिळिदु बरुत्ते। रामायणदल्लि हेळुव प्रकार रामन मुंचे 34 वंशस्थरु राज्यभार माडिद्दरंते। रघु राजनिंद रघुवंश एंब हेसरु बंदिदियंते। आमेले अयोध्या आळ्विके माडिदवने श्रीराम। हागाद्रे श्रीरामन नंतर अयोध्यायन्नु यारु आळ्विके माडिदरु बन्नि नोडोण। रघुवंशदल्लि रामन नंतर 24 राजरु राज्यभार माडिदरु एंदु उल्लेखिसलागिदे। रामन पूर्वजरु एल्ला भागगळिगू सेनेय कार्यचटुवटिकेयन्नु माडिदरु। अवरु पश्चिमक्के सिंधु नदिय प्रदेशक्के मत्तु अल्लियवरेगू भूमियन्नु वशपडिसिकोंडरु एंदु तिळिदु ಬರುತ್ತೆ। ಕವಿ ಕಾಳಿದಾಸನ ಪ್ರಕಾರ ರಘುರಾಜನ್ ಭಾರತ ವರ್ಷದಾದ್ಯಂತ ತಮ್ಮ ಆಡಳಿತವನ್ನು ಸ್ಥಾಪಿಸಿದ್ದಾರೆಂದು ಉಲ್ಲೇಖಿಸಿದ್ದಾನೆ। ರಾಮನು ರಘುವಿನ ಮಹಾನ್ ಮೊಮ್ಮಗನಾಗಿದ್ದ। ಅಯೋಧ್ಯೆಯ ಎಲ್ಲಾ ಜನರು ರಾಮನ ಜೊತೆ ಭೂಮಿ ತೊರೆಯಲು ನಿಶ್ಚಯಿಸಿದರು। ಅವರೆಲ್ಲರೂ ಸರಯು ನದಿಯಲ್ಲಿ ಪ್ರವೇಶ ಮಾಡಿ ಜಲಸಮಾಧಿ ಆದರು ಎನ್ನಲಾಗಿದೆ। ನಿರ್ಗಮನದ ನಂತರ ನಗರವು ಸಂಪೂರ್ಣ ಮರುಭೂಮಿಯಾಗಿ ಬದಲಾಯಿತು ಎನ್ನಲಾಗಿದೆ। ರಾಮನ ನಿರ್ಗಮನದ ಸಮಯದಲ್ಲಿ ರಾಮನ ಸಹೋದರ ಹಾಗೂ ಪುತ್ರರು ತಮ್ಮ ರಾಜ್ಯಗಳಿಗೆ ನಿಯೋಜಿಸಲ್ಪಟ್ಟಿದ್ದರು। ಅಯೋಧ್ಯೆ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ। ರಾಮನ ಮಗ ಕುಶನು ಈ ಹಿಂದೆ ಶ್ರಾವಸ್ತಿ ಎಂಬ ಪಟ್ಟಣದಲ್ಲಿ ಪಟ್ಟಾಭಿಷೇಕ ಮಾಡಿ ರಾಜನಾಗಿ ಮಾಡಿದ್ದರು। ಅವನು ಅಲ್ಲಿಯೇ ವಾಸಿಸುತ್ತಿದ್ದ। ರಾಮನ ಸಾವಿನ ನಂತರ ಕುಶ ಆ ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರಿಸಲಿಲ್ಲ। ಅಯೋಧ್ಯೆಯ ಎಲ್ಲಾ ದೇವತೆಗಳು ಕನಸಿನಲ್ಲಿ ಕಾಣಿಸಿಕೊಂಡರು। ಹಳೆಯ ರಾಜಧಾನಿ ಅಯೋಧ್ಯೆಗೆ ಮರಳಲು ಕುಶನಿಗೆ ಕೇಳಿಕೊಂಡರು। ಮರುದಿನ ಬೆಳಿಗ್ಗೆ ಕುಶ ರಾತ್ರಿ ಕನಸಿನಲ್ಲಿ ನೆನೆಸಿಕೊಂಡ। ತಕ್ಷಣ ತನ್ನ ಇಡಿ ಸೈನ್ಯದೊಂದಿಗೆ ಅಯೋಧ್ಯಕ್ಕಾಗಿ ಹೊರಟನು। ಅಲ್ಲಿ ಆಗಮಿಸಿದ ರಾಜಕುಶ ಅಯೋಧ್ಯಾ ನಗರದ ವೈಭವವನ್ನು ಮತ್ತೆ ಮರುಸ್ಥಾಪಿಸಿದನು। ಕುಶ ರಾಜನಿಗೆ ಚಂಪಕ ಕುಮುದ್ವತಿ ಎಂಬ ಪತ್ನಿಯರಿದ್ದರು। ಉತ್ತರ ರಾಮಚರಿತೆಯಿಂದ ತಿಳಿದು ಬಂದಿದೆ। ಕುಶ ಹಾಗೂ ಕುಮುದ್ವತಿ ದಂಪತಿಗಳಿಗೆ ಅದಿತಿ ಮಗ ಹುಟ್ಟಿದ। ಶ್ರೀರಾಮನ ವಂಶಾವಳಿ ಈ ರೀತಿ ಇದೆ। ಕುಶ ಅದಿತಿ ನಿಷಾದ ನಳ ನಭಸ್ ಪುಂಡರೀಕ ಕ್ಷೇಮಧನ್ವ ದೇವಾವಿಕಿ ಅಭಿನಾಗ್ ಶಿಲಾ ಉನ್ನಭ ವಜ್ರನಾಭ ಶಂಖನ ವೈಶಿಷ್ಟ್ಯ ವಿಶ್ವಸಹ ಹಿರಣ್ಯಭ ಕೌಶಲ್ಯ ಬ್ರಾಹ್ಮಿತ್ಯ ಪುತ್ರ ಪುಷ್ಯ ಧುವ ಸಂಧಿ ಸುದರ್ಶನ ಅಗ್ನಿವರ್ಣ ಎಂಬ ರಾಮನ ವಂಶಸ್ಥರು ಅಯೋಧ್ಯೆಯನ್ನ ಆಳ್ವಿಕೆ ಮಾಡಿದರೆಂದು ತಿಳಿದು ಬರುತ್ತೆ। ಸ್ನೇಹಿತರೆ ಇದೆಲ್ಲವೂ ಒಂದು ಭಾಗ ಆದರೆ ಇವತ್ತಿಗೂ ರಾಮನ ವಂಶಸ್ಥರು ಇದ್ದಾರಾ ಇದರ ಬಗ್ಗೆ ಉಲ್ಲೇಖಗಳು ಇದೆಯಾ ಅದನ್ನು ಕೂಡ ಹೇಳ್ತೀವಿ ಬನ್ನಿ। ರಾಮ ಜನ್ಮಭೂಮಿಯ ಕುರಿತಾಗಿ ಸುಪ್ರೀಂ ಕೋರ್ಟ್ನ ಸಿಜೆಐ ರಂಜನ್ ಗೊಗೋಯ್ ನೇತೃತ್ವದ ಪೀಠ ಒಂದು ಪ್ರಶ್ನೆಯನ್ನ ಹಾಕಿತ್ತು। ಶ್ರೀರಾಮನ ವಂಶಸ್ಥರು ಎಲ್ಲಿದ್ದಾರೆ, ಅಯೋಧ್ಯೆಯಲ್ಲಿ ಆತನ ಸಂಬಂಧಿಕರು ಯಾರಾದರೂ ನೆಲೆಸಿದ್ದಾರೆಯೇ ಎಂದು ಪ್ರಶ್ನೆಯನ್ನ ಹಾಕಿತ್ತು। ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಸಂಸದೆ ದಿಯಾ ಕುಮಾರಿ, ಶ್ರೀರಾಮ ವಿಶ್ವರೂಪಿ, ಜಗತ್ತಿನ ಎಲ್ಲಾ ಕಡೆ ಆತನ ವಂಶಸ್ಥರು ಇದ್ದಾರೆ, ನನ್ನದು ರಘುವಂಶದ ಕುಟುಂಬ, ಶ್ರೀರಾಮನ ಪುತ್ರ ಕುಶ ನಮ್ಮ ಪೂರ್ವಜ ಎಂದು ಹೇಳಿಕೊಂಡಿದ್ದಾರೆ। ವಂಶವೃಕ್ಷ ಹಾಗೂ ವಂಶವಾಹಿ ದಾಖಲೆಗಳನ್ನು ಆಧಾರವಾಗಿ ಇಟ್ಟುಕೊಂಡೇ ತಾವು ಈ ವಾದವನ್ನು ಪ್ರತಿಪಾದನೆ ಮಾಡುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ। ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗೋದು ಮರೆಯಬೇಡಿ। ಎಲ್ಲರೂ ಹೇಳಿ ಜೈ ಶ್ರೀರಾಮ್।